ನೀವು ಆಗಂಗಿಲ್ಲ, ಪ್ರಧಾನಮಂತ್ರಿಗಳದಾಗಂಗಿಲ್ಲ, ಮುಖ್ಯಮಂತ್ರಿದಾಗಂಗಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರದಾಗಂಗಿಲ್ಲ. ನಿಮ್ಮ ಓನ್, ನಿಮ್ಮ ವೈಯಕ್ತಿಕ ವರ್ಚಸ್ ಮೇಲೆ ಗೆದ್ದಿರ್ತಕ್ಕಂಥ ಚುನಾವಣೆ. ಅದಕ್ಕೆ ನಿಮಗೆಲ್ಲ ಕೂಡ ವಿಶೇಷವಾದಂಥ ಹಾರ್ದಿಕ ಶುಭಾಶಯಗಳನ್ನು ಕೊಡಲಿಕ್ಕೆ ಬಯಸ್ತೀನಿ. ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು 2014 ಆದಾಗ ಯಾವ ರೀತಿ ನಾನು ಪ್ರಥಮ ಸೇವಕಿ ದೇಶದ್ದು ಅಂತ ಏನು ಹೇಳಿದರು, ಅದೇ ರೀತಿ 60ರ ದಶಕದಲ್ಲಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಐ ಆಮ್ ನಾಟ್ ಎ ರೂಲರ್ ಅಂತ ಹೇಳಿದರು. ನಾನು ಸೇವಕ, ಐ ಆಮ್ ಎ ಸರ್ವೆಂಟ್ ಅಂತ ಹೇಳಿದೆ. ನಾನು ಸೇವಕ ಅಂತ ಹೇಳಿದೆ. ಹಾಗಾಗಿ ಒಬ್ಬ ಚುನಾಯಿತ ಪ್ರತಿನಿಧಿಗೆ ನಾನು ಒಬ್ಬ ಪ್ರತಿನಿಧಿಯಾಗಿದ್ದೀನಿ ಅಥವಾ ನಾನು ಇದ್ಯಾವುದೋ ಒಂದು ವಿಶೇಷವಾದಂತಹ ಸೌಲಭ್ಯಗಳಿದೆ ಅಥವಾ ನನಗೆ ಕುರ್ಚಿ ಇದೆ ಅನ್ನುವಂತಹ ಆಲೋಚನೆ ನಮ್ಮಲ್ಲಿ ಬರಬಾರ್ದು. ಸೇವಾ ಮನೋಭಾವವನ್ನು ನಾವೆಲ್ಲ ಕೂಡ ಬೆಳೆಸ್ಕೋಬೇಕು ಅಂತೇಳಿ ಮನವಿಯನ್ನು ಮಾಡ್ತೇನೆ. ಇವತ್ತು ಎರಡೇ ಸ್ಥಾನಗಳಿಂದ ಹಿಡಿದು 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಇವತ್ತು ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡಿದೆ. ಸ್ವಂತ ಬಲದ ಮೇಲೆ ಇವತ್ತು ಕೇಂದ್ರ ಸರ್ಕಾರ ರಚನೆ ಆಗಿದೆ ಅಂತಂದರೆ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತ, ಅದರಲ್ಲಿ ನಂಬಿಕೆ ಇಟ್ಕೊಂಡಂಥ ಕಾರ್ಯಕರ್ತದಿಂದ ಇವತ್ತು ಈ ದೇಶದಲ್ಲಿ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ. ಇವತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು ಕೂಡ, ವಿಶೇಷವಾಗಿ ನಾರಾಯಣ ಸ್ವಾಮಿ ಅವರು ಕೂಡ ಕೋಲಾರನಲ್ಲಿ, ಅಲ್ಲಿ ಎಂ ಪಿ ಅವರಿದ್ದಾರೆ, ಅನೇಕ ಮಾಜಿ ಶಾಸಕರುಗಳಿರಲಿ ಅಥವಾ ಪ್ರಭಾವಿ ಮುಖಂಡರುಗಳನ್ನು ನಾವು ಇವತ್ತು ಭಾರತೀಯ ಜನತಾ ಪಕ್ಷದ ಕಡೆ ಅವರನ್ನು ಸೆಳೆದು ಇವತ್ತು ಪಕ್ಷವನ್ನು ಸಂಘಟನೆ ಮಾಡುವಂಥ ಅವಶ್ಯಕತೆ ಅಲ್ಲಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ 29ಕ್ಕೆ 29 ಗ್ರಾಮ ಪಂಚಾಯಿತಿಯು ಕೂಡ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ನಮಗೆ ಬಂದಿದೆ. ಅದೇ ರೀತಿ ಇವತ್ತು ಗೌರಿಬಿದನೂರು ಕೂಡ ಒಳ್ಳೆಯ ಸಾಧನೆಯನ್ನು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಮಾಡಿದ್ದೀರಿ. ಹೊಸದಾಗಿ ಸೇರ್ಪಡೆಗೊಂಡರೂ ಕೂಡ ಶಿಡ್ಲಘಟ್ಟದಲ್ಲಿ ಗಣನೀಯ ಸಾಧನೆಯನ್ನು ನಮ್ಮ BJPಯ ಕಾರ್ಯಕರ್ತರು, ನಮ್ಮ ವಿಶೇಷವಾಗಿ ನಮ್ಮ ರಾಜಣ್ಣವರು ಬಂದ ಮೇಲೆ ಅಲ್ಲಿ ಕೂಡ ಆಗಿದೆ. ಅದೇ ರೀತಿ ಇವತ್ತು ಬಾಗೇಪಲ್ಲಿ ನಮ್ಮ ಅಧ್ಯಕ್ಷರು ಇರತಕ್ಕಂಥ ಕ್ಷೇತ್ರ ಮತ್ತು ಗುಡಿಬಂಡೆ ಎರಡು ತಾಲೂಕಿದೆ, ಈಗ ಮೂರನೇದು ಕೂಡ ಸೇರ್ಪಡೆ ಆಗಿದೆ ಈಗ ಚೇಳೂರು. ಈ ಕ್ಷೇತ್ರದಲ್ಲಿ ಕೂಡ ನಾವು ಇನ್ನೂ ಕೂಡ ಹೆಚ್ಚಿನ ಒಂದು ಸ್ಥಾನಗಳನ್ನು ಗಳಿಸುವಂಥ ಆಶಯ ಹೊಂದಿದ್ವು. ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ 3-4 ತಿಂಗಳಲ್ಲಿ ನಾವು ಹೆಚ್ಚಿನ ಸಾಧನೆಯನ್ನು ಸಂಘಟನೆ ಮೂಲಕ ನಾವು ಮಾಡಬೇಕು ಅಂತೇಳಿ ಮನವಿ ಮಾಡ್ತೇನೆ. ಚಿಂತಾಮಣಿ ಕೂಡ ನಾವು ದೊಡ್ಡ ಸಾಧನೆಯನ್ನು ಮಾಡಿಲ್ಲ, ಆದರೆ ಅಕೌಂಟನ್ನು ಓಪನ್ ಮಾಡಿದ್ವಿ, ಭಾಳ ಕಡೆ ಅಕೌಂಟನ್ನು ಓಪನ್ ಮಾಡಿದ್ದೀವಿ. ತಳಹಂತದಲ್ಲಿ ನಮ್ಮ ಅನೇಕ ಕಾರ್ಯಕರ್ತರು, ಮುಖಂಡರುಗಳು ಕೂಡ ಇವತ್ತು ಪಕ್ಷಕ್ಕೆ ಬರಲಿಕ್ಕೆ ತಯಾರಾಗಿದ್ದಾರೆ. ಅಲ್ಲಿ ನಾಯಕರ ಕೊರತೆ ಇದೆ, ಸ್ಥಳೀಯ ನಾಯಕತ್ವಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗಿದೆ. ಇದನ್ನೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಕೊಡುವಂಥ ಕೆಲಸ ಆಗ್ತದೆ. ಈಗ ತಾವು ಗ್ರಾಮ ಪಂಚಾಯಿತಿಯ ಸದಸ್ಯರಾದಮೇಲೆ ಮುಂದಿನ ದಿನಗಳಲ್ಲಿ ನಾನು ಹೇಳಿದ್ದೀನಿ, ಈ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯರುಗಳಿಗೆ ನಿಮಗೆ ತರಬೇತಿ ಮಾಡುವಂಥ ಶಿಬಿರವನ್ನು ಏರ್ಪಾಡು ಮಾಡಬೇಕು. ಯಾಕೆಂದರೆ ಆಡಳಿತ ಅಂದರೆ ಏನು, ಅಧಿಕಾರ ಅಂದರೆ ಏನು, ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳನ್ನು ಹಂಚಿಕೆ ಮಾಡೋದೇನು, ಇದಕ್ಕೆ ಮುಂಚೆ ನಿಮ್ಮ ನಿಮ್ಮ ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ಕೂಡ ನಿಮಗೆ ಗೊತ್ತಿರಬೇಕು. ಬಹುಶಃ ಗೊತ್ತಿರುತ್ತೆ, ಆದರೆ ನಾವ್ಯಾರೂ ಕೂಡ ಲಕ್ಷ್ಯ ಕೊಟ್ಟಿರಲ್ಲ. ನಮ್ಮೂರಿನಲ್ಲಿ ಎಷ್ಟು ಬೀದಿಗಳಲ್ಲಿ ಇವತ್ತು ದಾರಿದೀಪ ಇಲ್ಲ ಅನ್ನೋದನ್ನು ಯಾರೂ ಕೂಡ ನಾವು ಲಕ್ಷ್ಯ ಮಾಡಿರಲ್ಲ. ಆದರೆ ಅದು ತಿಳ್ಕೊಳ್ಳುವಂತಹ ಒಂದು ಬದ್ಧತೆ ಬೇಕಾಗ್ತದೆ. ಅದೇ ರೀತಿ ಎಷ್ಟು ಜನರಿಗೆ ಇವತ್ತು ಮನೆಗಳಿಲ್ಲ ಅನ್ನೋದು, ನಿವೇಶನಗಳಿಲ್ಲ, ಇದೆಲ್ಲವನ್ನು ಕೂಡ ತಾವು ಪಟ್ಟಿಯನ್ನು ಮಾಡ್ಕೋಬೇಕು. ಆಯಾ ಗ್ರಾಮಗಳಲ್ಲಿ ಪ್ರತಿಯೊಂದು ಮನೆಗೆ ನಾವು ಓಟ್ ಕೇಳೋ ಮನೆಗೆ ಹೋಗ್ತೀವಿ, ಆದರೆ ಆ ಮನೆಯ ಕಷ್ಟ ಸುಖಕ್ಕೆ ನಾವು ಆಲಿಸಲಿಕ್ಕೆ ಈ 5 ವರ್ಷಗಳು ನೀವು ಬಳಕೆ ಮಾಡ್ಕೋಬೇಕು. ಅದೇ ಗ್ರಾಮ ಪಂಚಾಯಿತಿಯ ನಿಜವಾದಂಥ ಸದಸ್ಯನ ಒಂದು ಕರ್ತವ್ಯ ಅಂತ ನಾನಂತೂ ಭಾವಿಸ್ತೀನಿ.
ಹಾಗಾಗಿ ತಾವೆಲ್ಲ ಕೂಡ ಆ ಊರಿನ ಕಷ್ಟ ಸುಖಗಳನ್ನು ಲೋಪದೋಷಗಳನ್ನು ಅದನ್ನು ನೀವು ಸರಿ ಮಾಡುವಂಥ ಕೆಲಸ ಇದನ್ನು ತಾವೆಲ್ಲ ಕೂಡ ಮಾಡಿದರೆ ನಾನು ನೋಡಿದ್ದೀನಿ ಅನೇಕ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಒಮ್ಮೆ ಅಲ್ಲ ಐದಾರು ಬಾರಿ ಏಳು ಬಾರಿ ಕೂಡ ಆಗಿರುವಂಥ ಉದಾಹರಣೆಗಳು ನಮ್ಮ ಕ್ಷೇತ್ರದಲ್ಲಿ ಇದೆ ನಾನು ಬೇರೆ ಜಿಲ್ಲೆಗಳಲ್ಲಿ ಕೂಡ ನಾನು ನೋಡಿದ್ದೀನಿ ಹಾಗಾಗಿ ಬೇರೆ ಯಾವ ಚುನಾವಣೆಯಲ್ಲಾದರೂ ನೀವು ಮತ್ತೆ ರಿಪೀಟ್ ಆಗ್ಬೋದು ಗ್ರಾಮ ಪಂಚಾಯಿತಿಗಳಲ್ಲಿ ಸಣ್ಣ ಸಣ್ಣ ಚುನಾವಣೆಯಲ್ಲಿ ಅಷ್ಟು ಸುಲಭವಾಗಿ ರಿಪೀಟ್ ಆಗಲಿಕ್ಕೆ ಆಗಲ್ಲ ನೀವು ಜನಪರವಾಗಿದ್ದು ಜನಪ್ರಿಯತೆಯನ್ನು ಗಳಿಸಿದರೆ ಮಾತ್ರ ನೀವು ಮಾಡ್ಬೋದು ಅದೇ ರೀತಿ ಇವತ್ತು 73-74 ಅಮೆಂಡ್ಮೆಂಟ್ ಆದಾಗ ಆ ಅಮೆಂಡ್ಮೆಂಟ್ ನಂತರ ಏನು ಇವತ್ತು ತೊಟ್ಲನ್ನು ತೂಕುವಂಥ ಮಹಿಳೆಯರು ಅಡುಗೆ ಮನೆಗೆ ಸೀಮಿತ ಮಾಡಿಬಿಟ್ಟಿದ್ವಿ ನಾವು ಮಹಿಳೆಯರನ್ನ 1/3 33% ಅವರಿಗೆ ಮೀಸಲಾತಿಯನ್ನು ಕೊಟ್ಟು ಮಹಿಳೆಯರನ್ನು ಕೂಡ ಇವತ್ತು ಮುಖ್ಯ ವಾಹಿನಿಯಲ್ಲಿ ತರುವಂಥ ಪ್ರಯತ್ನವನ್ನು ಮಾಡಿದ್ವಿ ಇವತ್ತು 33% ಹೋಗಿ ಅದು 50% ಆಗಿದೆ ಅಲ್ವಾ ಇವತ್ತು ಶೇಕಡ 50% ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರ ಪಾಲಿದೆ ಹಾಗಾಗಿ ಇವತ್ತು ಮಹಿಳೆಯರು ಅಷ್ಟೇ ಮಹಿಳೆಯರ ಆಯ್ಕೆಯಾಗಿ ಅವ್ರ ಗಂಡಂದ್ರೆ ರಾಜಭಾರ ಮಾಡಬಾರ್ದು ಆಡಳಿತ ಮಾಡಬಾರ್ದು ಇದನ್ನು ಮಾಡಲಿಕ್ಕಾರ್ದು ಅದು ಬಿಡಬಾರ್ದು ಅದಕ್ಕೋಸ್ಕರನೇ ಮಹಿಳೆಯರಿಗೂ ಸಮಾನವಾದಂತಹ ಶಿಕ್ಷಣ ಉನ್ನತ ಶಿಕ್ಷಣ ಕೊಡಿಸೋದ್ರ ಮುಖಾಂತರ ಕೆಲಸ ಕೂಡ ಮಾಡಬೇಕು ಹಾಗಾಗಿ ಅದೇ ಯಾವುದೇ ಮಾತ್ರ ಇಲ್ಲಾಂದ್ರೆ ಯಾರು ಅಧಿಕಾರಿಗಳು ನೀವು ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತ
ಕಾರ್ಯಕ್ರಮದ ಮನ್ನಣಾರ್ಪಣೆಯನ್ನು ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಕ್ಷೇತ್ರದ ಅಧ್ಯಕ್ಷರಾದಂತಹ ಕೃಷ್ಣ ವೆಚ್ಚರು